ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕಾ. ಕಾರ್ಯಕ್ರಮದ ವಿವರ. ಕರ್ನಾಟಕದಲ್ಲಿ ನಮ್ಮ ನಾಗೇಂದ್ರವರಿದ್ದರು ಹಾಗೂ ಆಲ್ ಇಂಡಿಯಾ ಪ್ರೆಸಿಡೆಂಟಾಗಿ ಸ್ವಾಮಿನಾಯ್ಡವರಿದ್ದರು. ಸ್ವಾಮಿನಾಯ್ಡವರು ಭಾರತ ದೇಶದ ಅಧ್ಯಕ್ಷರಾಗಿ ಈಗ ಅವರು ಸ್ಥಾನ ತುಂಬಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಬಡವರಿಗೆ ಎಲ್ಲ ಸಹಾಯಗಳು ಮಾಡಿ 500 ಜನ ಮಿಂಟ್ರಿ ವಾರಿಯರ್ಸ್ಗೆ ಕೊರೋನಾ ಸಂದರ್ಭದಲ್ಲಿ ಬಿಎಸ್ಆರ್ಸ್ ಕೊಟ್ಬಿಟ್ಟು ಆಗ ಅವರಿಗೆ ಇದು ಆಕ್ಸಿಜನ್ ಕೊಡಬೇಕಂದ್ರೆ ಇಂಟರ್ ಕರ್ನಾಟಕದಲ್ಲಿ ಸಿಗ್ತಾ ಇರಲಿಲ್ಲ. ಆದರೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರಾದ ಮಹೇಶ ಅಣ್ಣನವರು ಆ ಟೈಮಲ್ಲಿ 500 ಜನಕ್ಕೆ ಆಕ್ಸಿಜನ್ ತಂದು ಕೊಟ್ಟಿದ್ದಾರೆಂದರೆ ಯಾ ಸಿಎಂ ಕೈಲಾಗಲ್ಲ, ಯಾ ಪಿಎಂ ಕೈಲಾಗಲ್ಲ. ಅರ್ಜೆಂಟಾಗಿ ಅಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆಂದರೆ ಆ ಮನುಷ್ಯ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆಂದರೆ ನಮಗೆ ತುಂಬ ಹೆಮ್ಮೆ. ಅಂಥವ್ರು ಮತ್ತೆ ಮತ್ತೆ ಹುಟ್ಟಿ ಬರಬೇಕು, ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಅಂಥವ್ರು ಹುಟ್ಕೋಬೇಕಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ನಾನು ಬೆಂಗಳೂರು ನಗರದ ಚಂದ್ರಪ್ಪನದಲ್ಲಿರೋದು. ನಾನು ಚಿರಂಜೀವಿ ಫ್ಯಾನ್ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಮಿತ್ರರಿದ್ದಾರೆ. ಹೆಸರುಗಳೆಲ್ಲ ಹೇಳ್ಕೊಂಡಿದ್ರೆ ಜಾಸ್ತಿ ಆಗುತ್ತೆ. ಯಾಕಂದರೆ ಇವತ್ತು ಸನ್ಮಾನ ಅಂದರೆ ನಮ್ಮೆಲ್ಲ ಚಿರಂಜೀವಿ ಅಭಿಮಾನಿಗಳೆಲ್ಲ ಇಲ್ಲಿ ಮಾಡ್ತಾ ಇರೋದು. ಮಹಿಳೆಯರು ನೂತನವಾಗಿ ಭಾರತ ದೇಶ ಅಧ್ಯಕ್ಷರಾದ್ರಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ನಾಯಕರು BDM ಶಾಸಕರು ಮಾಜಿ ಸಚಿವರು ಈ ಹಾಲಿ ಶಾಸಕರಿಗೆ ಇರೋದು ರಾಮಲಿಂಗ ರೆಡ್ಡಿ ಅವರು, ಅವ್ರ ನೇತೃತ್ವದಲ್ಲಿ ನಮ್ಮ ಮಹೇಶ್ ಅವ್ರಿಗೆ ಸನ್ಮಾನ ಮಾಡಬೇಕಂತ ನಮ್ಮ MLA ಕಡೆಯಿಂದ ನಮಗೆ ಆಜ್ಞೆ ಮಾಡಿದ್ರಿಂದ ಅವರಿಗೆ ಇವತ್ತು ನಮ್ಮ BDM ಕ್ಷೇತ್ರ ಕರೆದುಬಿಟ್ಟು ಸನ್ಮಾನ ನಮ್ಮ MLA ಸಾಹೇಬ್ ಕಡೆಯಿಂದ ಮಾಡಿದ್ದೀವಿ. ಯಾಕಂದರೆ ಚಿನ್ನದಂತ ಮನುಷ್ಯ ರಾಮಲಿಂಗಡ್ಡಿ ಅವರು 1,55,000 ಜನಕ್ಕೆ ರೇಷನ್ ಕಿಟ್ ಕೊಟ್ಟವ್ರೆ, ಹಾಗೂ 3,000 ಜನಕ್ಕೆ ಆಟೋ ಡ್ರೈವರ್ಗಳಿಗೆ ಬಟ್ಟೆ ಮತ್ತು ರೇಷನ್ ಕಿಟ್ ಕೊಟ್ಟವ್ರೆ, ಮತ್ತು 10,000 ಜನಕ್ಕೆ ನಮ್ಮ ಪೌರಕಾರ್ಮಿಕರಿಗೆ ನೇರ್ವೇತನ ಪೌರಕಾರ್ಮಿಕರಿಗೆ ರೇಷನ್ ಕಿಟ್ ಕೊಟ್ಟು ಮತ್ತು ಅವ್ರಿಗೆ ಒಳ್ಳೆ ಒಳ್ಳೆ ಸಹಾಯ ಮಾಡಿದ್ದಾರೆ. ಈ ಸಂಘದ ಬಗ್ಗೆ ಯಾವ ರೀತಿ ಕೆಲಸ ಮಾಡಿ ಇಡೀ ಪ್ರಪಂಚದಾದ್ಯಂತ ಚಿರಂಜೀವಿ ಅಭಿಮಾನಿಗಳು ರಾಜ್ಯ ತಾಲೂಕು ಜಿಲ್ಲೆ ದೇಶ ಅಂತಿಲ್ಲ, ಇಡೀ ಪ್ರಪಂಚದಲ್ಲಿ ಚಿರಂಜೀವಿ ಅಭಿಮಾನಿಗಳು ಎಲ್ಲ ಕಡೆ ಇದ್ದಾರೆ. ಮೊಟ್ಟ ಮೊದಲ ಗುರಿ ಏನಂತ ಹೇಳಿದ್ರೆ ಚಿರಂಜೀವಿ ಅಭಿಮಾನಿಗಳು ಕೋಟ್ಯಾಂತರ ಜನ ಇಡೀ ಪ್ರಪಂಚದಲ್ಲಿ ಏನು ಸ್ಪ್ರೆಡ್ ಆಗಿದ್ದಾರೋ ಅವ್ರನ್ನೆಲ್ಲರನ್ನೂ ಸಹ ಒಂದು ಪ್ಲಾಟ್ಫಾರಮಲ್ಲಿ ತರಬೇಕು ಅಂತಕ್ಕಂಥ ಒಂದು ಮೈನ್ ಇಂಟೆನ್ಷನ್ ಇಟ್ಕೊಂಡು ಇವತ್ತು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಮುಂದೆ ಬರುವಂಥ ದಿನಗಳಲ್ಲಿ ಒಂದು ಆ್ಯಪ್ ಮುಖಾಂತರ ಎಲ್ಲ ಅಭಿಮಾನಿಗಳನ್ನು ಒಟ್ಟಿಗೆ ತಗೊಂಬಂದು ಒಟ್ಟಿಗೆ ಎಲ್ಲರನ್ನೂ ಸಹ ಸಮಾಜ ಸೇವೆಯಲ್ಲಿ ತೊಡಗಿಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ದಿವಸ ನಮ್ಮ ಅಖಿಲ ಕರ್ನಾಟಕ ಚಿರಂಜೀವಿತ ಡೈರಿ ಸರ್ಕಲ್ ಮುಟ್ಟಿಯಾಲಿ ಅವರು
ಮತ್ತು ಡೈರಿ ನರಸಿಂಹ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ನಮ್ಮ ಅಖಿಲ ಭಾರತ ಚಿರಂಜೀವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಚಿಂತಾಮಣಿ ಮಹೇಶನನ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮೆಗಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ.